ನೀವೇನಾದ್ರು ಕಾರು ಅಥವಾ ಬೈಕ್ ಗಳೇನಾದ್ರು ಇಟ್ಕೊಂಡಿದ್ರೆ ಈ ವಿಡಿಯೋವನ್ನ ಒಂದು ನೀವು ನೋಡಲೇಬೇಕಾಗುತ್ತದೆ ಯಾಕಂದ್ರೆ ಈಗ ತಾನೇ ಒಂದು ಆಕ್ಸಿಡೆಂಟಲ್ ಡೆತ್ ಆಯ್ತು ಗಾಡಿನಲ್ಲಿ ನೀವು ದಿನ ಬೆಳಗಾರಿ ಇವತ್ತು ಯಾರ್ ಮನೆಯಲ್ಲಿ ತಾನೇ ಗಾಡಿಗಳು ಮತ್ತೆ ಕಾರುಗಳಿಲ್ಲ ಹೇಳಿ ಪ್ರತಿಯೊಬ್ಬರೂ ಇವತ್ತು ಬೈಕ್ ಅಥವಾ ಕಾರ್ ಮೇಲೆ ಫುಲ್ಲಿ ಡಿಪೆಂಡೆಡ್ ಲೈಫ್ ಇವತ್ತು ಆದ್ರೆ ನೀವೇನಾದ್ರು ಗಾಡಿ ತಗೊಂಡು ಅಥವಾ ಕಾರ್ ತಗೊಂಡು ಮನೆಯಿಂದ ಆಚೆ ಹೊರಟ್ರೆ ಕೆಲವೊಂದು ಕಾನೂನುಗಳನ್ನು ನೀವು ತಿಳ್ಕೊಳ್ಳಲೇಬೇಕಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಇವಾಗ ಆಗಿದ್ದು ಏನು ಅಂದ್ರೆ ಅವನು ಏನು ಮಾಡಿದಾನೆ ಗಾಡಿಯನ್ನ ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಇದೇ ಮಾಗಡಿ ರೋಡ್ ಅಲ್ಲಿ ಒಂದು ಕಾರ್ ಬಂದ್ಬಿದ್ದು ಒಬ್ಬ ಡೆತ್ ಆಗೋದ ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ನಿಮಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಬಿಡ್ತೀನಿ ಏನಂದ್ರೆ ನೀವು ಗಾಡಿ ಅಥವಾ ಕಾರ್ ಅನ್ನು ತಗೊಂಡು ಹೋಗುವಂತ ಸಂದರ್ಭದಲ್ಲಿ ಆಚೆ ಹೋಗುವಂತ ಸಂದರ್ಭದಲ್ಲಿ ನಿಮಗೆ ಡಿಎಲ್ ಇನ್ಶೂರೆನ್ಸ್ ಕರೆಕ್ಟ್ ಇರಲೇಬೇಕಾಗುತ್ತೆ ಸ್ನೇಹಿತರೆ ಅಕಸ್ಮಾತ್ ನಿಮ್ಮಲ್ಲಿ ಕಾರ್ ಅತ್ರ ಅಥವಾ ಬೈಕ್ ಓಡಾಡ್ತಾ ಇರ್ತೀರಾ ನಿಮ್ಮತ್ರ ಡಿಎಲ್ ಇನ್ಶೂರೆನ್ಸ್ ಎರಡು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಬಿಟ್ರೆ ನೀವು ಯಾದನ್ನು ಇವಾಗ ಕಾರ್ ತಗೊಂಡು ಹೋಗ್ತಾ ಇರ್ತೀರಾ ಯಾರೋ ಏಕೆ ಅಡ್ಡ ಬಂದ್ಬಿಟ್ರು ಅಂತ ತಿಳ್ಕೊಳ್ಳಿ ಅಕಸ್ಮಾತ್ ಗಾಡಿನ ಲೋಗೋನು ಎಕ್ಸ್ಪೈರ್ ಅಥವಾ ಡೆತ್ ಆಗೋದ್ರೂ ಸಹ ನಿಮಗೆ ಏನೂ ಸಮಸ್ಯೆ ಆಗೋದಿಲ್ಲ ಇದನ್ನ ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಈಗ ನೀವು ಬೈಕ್ ಅಲ್ಲಿ ಹೋಗ್ತಾ ಇರ್ತೀರಾ ಯಾವುದೋ ಒಬ್ಬ ವ್ಯಕ್ತಿ ಬಂದ್ಬಿಡ್ತಾನೆ ಅಡ್ಡ ಅಕಸ್ಮಾತ್ ಬೈಕ್ ಅಲ್ಲಿ ಇರೋದೇ ಸತ್ತೋಗ್ಬಹುದು ಅಥವಾ ಹೆಚ್ಚು ಕಮ್ಮಿ ಆಗ್ಬಹುದು ಕಾಲು ಕೈ ಮುರಿದು ಹೋಗ್ಬಹುದು ಅಥವಾ ಆಪೋಸಿಟ್ ಅಲ್ಲಿ ಬರೋಂದು ಈಗ ಯಾರೋ ನಡ್ಕೊಂಡು ಹೋಗ್ತಾ ಇರ್ತಾನೆ ನೀವು ಹೋಗಿ ಏಕೆ ಗುದ್ದು ಬಿಡ್ತೀರಾ ಆಗ ಅವನಿಗೆ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಅಥವಾ ಕೈ ಕಾಲು ಮೂಳೆ ಮುರಿದು ಹೋಗುತ್ತೆ ಅಥವಾ ಬಿದ್ದು ಏನಾದ್ರು ಈ ತರ ಡಿವೈಡರ್ ಕೊಡ್ಬಿಟ್ಟು ಸ್ಪಾಟ್ ಆಗ್ಬಿಡ್ತಾರೆ ಯಾವುದೇ ಒಂದು ವಿಚಾರ ಸ್ಪಾಟ್ ಆಗೋ ಅಂತ ತಿಳ್ಕೊಳ್ಳಿ ಆವಾಗ ನೀವು ಯಾವ ರೀತಿ ನಿಮ್ಮನ್ನ ನೀವು ಸಂರಕ್ಷಣೆ ಮಾಡ್ಕೊಳ್ಬೇಕು ಅಂದ್ರೆ ನೋಡಿ ಕಾನೂನು ಏನು ಹೇಳುತ್ತೆ ಅಂದ್ರೆ ಈಗ ನಿಮ್ಮದೊಂದು ಇದೊಂದು ಬೈಕ್ ಅಥವಾ ಕಾರ್ ಅಂತ ತಿಳ್ಕೊಳ್ಳಿ ನೀವು ಹೋಗುವಂತ ಸಂದರ್ಭದಲ್ಲಿ ಅಡ್ಡ ಯಾರೋ ಒಬ್ಬ ವ್ಯಕ್ತಿ ಬಂದ್ಬಿಡ್ತಾನೆ ಹೆಚ್ಚು ಕಮ್ಮಿ ಆಗಿ ಅಕಸ್ಮಾತ್ ಕಾಲು ಕೈ ಮುರಿದೋಗ್ಬಹುದು ಅಥವಾ ಸತ್ತೋಗ್ಬಹುದು ನಿಮ್ಮಲ್ಲಿ ಇನ್ಶೂರೆನ್ಸ್ ಮತ್ತೆ ಡಿಎಲ್ ಇದು ಬಿಟ್ರೆ ಆ ಹಿಂಗ ಅವನಿಗೆ ಏನಾದ್ರು ಡೆತ್ ಆದ್ರೆ ಅಥವಾ ಕಾಲು ಕೈ ಮುರಿದೋಯ್ತು ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಲಯಬಲ್ ಆಗುತ್ತೆ ಸ್ನೇಹಿತರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವೇನ್ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಆಮೇಲೆ ಅಕಸ್ಮಾತ್ ನೀವು ಓಡಾಡೋ ಸಂದರ್ಭದಲ್ಲಿ ನೀವು ಆಲ್ಮೋಸ್ಟ್ ಪ್ರತಿಯೊಬ್ಬರು ಸಹ ಗಾಬರಿ ಬಿದ್ದೋಗ್ತಾರೆ ಆಕ್ಸಿಡೆಂಟ್ ಆಗೋಯ್ತು ಅವನೊಬ್ಬ ಸತ್ತೋದ ನನ್ನನ್ನ ಪೊಲೀಸರು ಅರೆಸ್ಟ್ ಮಾಡ್ಬಿಡ್ತಾರೆ ಜೈಲ್ಗೆ ಹಾಕ್ಬಿಡ್ತಾರೆ ಅಂದ್ರೆ ಅದು ದೊಡ್ಡ ತಪ್ಪು ಸ್ನೇಹಿತರೆ ಇವಾಗ ನಾನು ಹೇಳುವಂತ ಮಾಹಿತಿ ನಿಮಗೆ ಬೇಕಾಗಿದೆ ಆಕ್ಸಿಡೆಂಟಲ್ ಏನಾದ್ರು ಕಾರು ಅಥವಾ ಬೈಕ್ ಅಲ್ಲಿ ಹೋಗ್ತಾ ಇರ್ತೀರಾ ಆಪೋಸಿಟ್ ಪಾರ್ಟಿ ಯಾರೋ ಒಬ್ಬ ಓಡಾಡ್ತಾ ಇರ್ತಾರೆ ಬೈಕ್ ಅಲ್ಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ ಅಕಸ್ಮಾತ್ ಆತ ಏನಾದ್ರು ಸತ್ತೋದ್ರೆ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕುವಂತ ಪ್ರಾವಿಜನ್ಸ್ ಕಾನೂನಲ್ಲಿ ಇಲ್ಲ ಸ್ನೇಹಿತರೆ ಇದು ವಿಚಾರ ಅಂದ್ರೆ ನಾವು ಎಂಇಸಿ ಅಂದ್ರೆ ಮೋಟರ್ ವೆಹಿಕಲ್ ಆಕ್ಟ್ ಅಲ್ಲಿ ಏನಂತೀವಿ ಅಂದ್ರೆ ಇದನ್ನ ಆಕ್ಸಿಡೆಂಟಲ್ ಡೆತ್ ಅಷ್ಟೇ ಆಕ್ಸಿಡೆಂಟ್ ಅಂತ ಕರಿತೀವಿ ಅಂದ್ರೆ ಉದ್ದೇಶ ಇದ್ದು ಏನಾದ್ರು ನೀವು ಬೇಕು ಬೇಕು ಅಂತ ನಿಮ್ ಯಾರೋ ನಿಮ್ಗೆ ಗೊತ್ತಿಲ್ಲ ಅವ್ ನನ್ನ ಮಗನ ಸಾಯಿಸ್ಲೇಬೇಕು ಅಂತ ಹೋಗ್ತಾ ಇರ್ತೀರಲ್ಲ ಅದು 302 ಹೋಗ್ಬಿಡುತ್ತೆ ಉದ್ದೇಶ ಪೂರ್ವಕವಾಗಿ ಸಾಯಿಸಿದ್ರೆ ಮಾತ್ರ ನಿಮ್ಮನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ತಾರೆ ಬಟ್ ರೋಡ್ ಅಲ್ಲಿ ಓಡಾಡುವಂತ ಸಂದರ್ಭದಲ್ಲಿ ನೀವೇನೋ ಆಕ್ಸಿಡೆಂಟ್ ಅಲ್ಲಿ ಏನಾದ್ರು ಒಬ್ರಲ್ಲ ಇಬ್ರು ಸತ್ತೋದ್ರು ಕಾನೂನು ಆತರ ನಿಮ್ಗೆ ಹೇಳಲಿಲ್ಲ ನಿಮ್ಗೆ ಏನಾದ್ರು ಡಿಎಲ್ಇ ಇನ್ಶೂರೆನ್ಸ್ ಇತ್ತು ಅಂದ್ರೆ ಕಂಪನಿ ಅವರ ಮನೆಗಳಿಗೆ ಇನ್ಶೂರೆನ್ಸ್ ಅನ್ನ ಕ್ಲೇಮ್ ಮಾಡುತ್ತೆ ನಿಮ್ಮಲ್ಲಿ ಏನಾದ್ರು ಡಿಎಲ್ ಅಥವಾ ಇನ್ಶೂರೆನ್ಸ್ ಇಲ್ಲ ಅಂತ ತಿಳ್ಕೊಳ್ಳಿ ನೀವೇ ಪರ್ಸನಲ್ ಲಯಬಿಲಿಟಿ ಮೇಲೆ ಇನ್ಶೂರೆನ್ಸ್ ನ ಕೊಡಬೇಕಾಗ್ತದೆ ಆತ ವಯಸ್ಸು ಏನು ಏನ್ ಕೆಲಸ ಮಾಡ್ತಿದ್ದ ಯಾವನೋ ಒಬ್ಬ ಇಂಜಿನಿಯರ್ ಹೋಗ್ತಾ ಇರ್ತಾನೆ ಗುದ್ದು ಸಾಯಿಸ್ಬಿಡ್ತೀರಾ ಅಂತ ತಿಳ್ಕೊಳ್ಳಿ ಅಪ್ ಟು 20 ಲಕ್ಷ ರೂಪಾಯಿ ಮೇಲೆ ಎಷ್ಟು ಬೇಕಾದ್ರೂ ಕ್ಲೇಮ್ ಆಗ್ಬಹುದು ಆತರ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಅದಕ್ಕೆ ನಾನು ಹೇಳೋದು ನಿಮ್ಗೆ ನೀವು ಗಾಡಿ ಅಥವಾ ಕಾರ್ ಅನ್ನ ತಗೊಂಡು ಆಚೆ ಹೋಗ್ಬೇಕು ಅಂದ್ರೆ ಕಂಪಲ್ಸರಿ ನೀವು ಡಿಎಲ್ ಇನ್ಶೂರೆನ್ಸ್ ಅಂತೂ ಕಂಪಲ್ಸರಿ ಇರಲೇಬೇಕು ಇದು ಸತ್ಯವಾಗುತ್ತೆ ಆಮೇಲೆ ನಿಮ್ಗೆ ಯಾವಾಗ ಯಾವಾಗ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅನ್ನೋದನ್ನ ಹೇಳ್ಬಿಡ್ತೀನಿ ದಯಮಾಡಿ ಕುಡಿದು ಗಾಡಿನ ಓಡಿಸ್ಬೇಡಿ ನೋಡಿ ಇವಾಗ ಗಾಡಿ ಒಂದು ಇದಿದೆ ಅಂತ ತಿಳ್ಕೊಳ್ಳಿ ನಿಮ್ಗೆ ಆಕ್ಸಿಡೆಂಟ್ ಆಗಿ ಇನ್ಶೂರೆನ್ಸ್ ಇದ್ದಂತ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಅಲ್ಲಿ ಒಬ್ಬರ ಇನ್ವೆಸ್ಟಿಗೇಟರ್ ಅಂತ ಬರ್ತಾರೆ ಅದು ಸ್ಪಾಟ್ ಮಾಸ್ಟರ್ಗೆ ಬಂದು ಗಾಡಿ ಹೇಗಿತ್ತು ಏನು ಇದಿದೆ ಅದೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬಿಟ್ಟು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ನಿಮ್ ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಯಾಕೆ ಅಂತ ಕೊಡಲ್ಲ ನೋಡಿ ಇದು ಬ್ರೇಕು ಬ್ರೇಕು ಕರೆಕ್ಟ್ ಆಗಿರ್ಬೇಕು ಅಕಸ್ಮಾತ್ ಬ್ರೇಕೇ ಇರಲ್ಲ ಅಂತ ತಿಳ್ಕೊಳ್ಳಿ ಬ್ರೇಕು ಒಂದು 10% ಬ್ರೇಕ್ ಇರುತ್ತೆ ಅಂತ ತಿಳ್ಕೊಳ್ಳಿ ಬ್ರೇಕ್ ಇಲ್ದಲೇ ತಗೊಂಡೋಗಿ ಏನಾದ್ರು ಗುದ್ದು ಬಿಟ್ರೆ ನೀವು ಬ್ರೇಕ್ ಕಂಡೀಷನ್ ಬ್ರೇಕ್ ಗಾಡಿನ ಬ್ರೇಕೇ ಇರಲಿಲ್ಲ ಅಂದ್ಬಿಟ್ಟು ಕೋರ್ಟ್ ಇನ್ಶೂರೆನ್ಸ್ ನ ರಿಜೆಕ್ಟ್ ಮಾಡ್ಬಿಡುತ್ತೆ ಇನ್ಶೂರೆನ್ಸ್ ಕಂಪನಿಯವರು ಕೊಡಲ್ಲ ಆಮೇಲೆ ನೋಡಿ ಆ ಗಾಡಿ ನೀವು ಎಷ್ಟು ಇದು ಮಾಡ್ಕೋತೀರಾ ಅಂದ್ರೆ ಆ ಇನ್ಶೂರೆನ್ಸ್ ಏನು ಒಂದು 800 ರೂಪಾಯಿ ಟೂ ವೀಲರ್ಗೆ 800 ರೂಪಾಯಿಂದ 2000 ರೂಪಾಯಿ ಒಳಗಡೆನೆ ಇನ್ಶೂರೆನ್ಸ್ ಬರೋದು ಒಂದು ವರ್ಷಕ್ಕೆ ಆ ಇನ್ಶೂರೆನ್ಸ್ ನ ಕಟ್ಟೋದಿಲ್ಲ ಆಮೇಲೆ ನೋಡಿ ಗಾಡಿ ಲೈಟ್ ಕರೆಕ್ಟ್ ಆಗಿರಬೇಕು ರಾತ್ರಿ ಓಡಾಡಿಸುವಂತ ಸಂದರ್ಭದಲ್ಲಿ ಆಮೇಲೆ ಟೈರು ಜಾಸ್ತಿ ಫ್ಲಾಟ್ ಆಗಿರಬಾರ್ದು ಕೋರ್ಟ್ ಅಲ್ಲಿ ಮತ್ತೆ ಇನ್ಶೂರೆನ್ಸ್ ಕಂಪನಿಯವರು ಇದನ್ನೆಲ್ಲ ತಗೊಳ್ತಾರೆ ಆಮೇಲೆ ನೀವು ಹಿಂದೆಯಿಂದ ಬಂದು ಗುದ್ದುಬಿಟ್ಟ ಅಂತ ತಿಳ್ಕೊಳ್ಳಿ ಯಾರೋ ಬಂದ್ಬಿಡ್ತಾರೆ ಗುದ್ದುಬಿಡ್ತಾರೆ ಎರಡು ಮಿರರ್ ಇಲ್ಲ ಅಂದ್ರೆ ಎಷ್ಟೋ ಇನ್ಶೂರೆನ್ಸ್ ಕಂಪನಿಗಳು ಕೊಡೋದಿಲ್ಲ ಗಾಡಿ ಏನು ಒರಿಜಿನಾಲಿಟಿ ನೀವು ತಗೋತೀರಾ ಕಂಪನಿಯವರು ಆಕ್ಟ್ ಕಾನೂನಿನ ಪ್ರಕಾರವಾಗಿ ಕರೆಕ್ಟ್ ಆಗಿ ಮಾಡ್ಕೊಟ್ಟಿರ್ತಾರೆ ಅದನ್ನ ನೀವು ಯಾವುದೇ ಕಾರಣಕ್ಕೂ ಇದು ಮಾಡಂಗಿಲ್ಲ ಆಮೇಲೆ ಸೌಂಡ್ ಜಾಸ್ತಿ ಮಾಡ್ಕೊಬಿಡ್ತಾರೆ ಬರೋ ಅನ್ನುತ್ತೆ ಅವು
ಆಮೇಲೆ ಇದು ಅದು ಈ ಕೆಲವೊಬ್ರು ಯೂತ್ಸ್ ಓಡಾಡ್ತಾ ಇರ್ತಾರೆ ಈ ವೀಲಿಂಗ್ ಮಾಡೋದು ಅದು ಇದು ವೀಲಿಂಗ್ ಮಾಡೋ ಟೈಮ್ ಅಲ್ಲಿ ಏನಾದ್ರು ಸ್ಪಾಟ್ ಆಯ್ತು ಅಂದ್ರೆ ಇನ್ಶೂರೆನ್ಸ್ 1 ರೂಪಾಯಿ ಬರೋದಿಲ್ಲ ಅಕಸ್ಮಾತ್ ಇವರು ಹೋಗಿ ಬೇರೆವರನ್ನ ಗುದ್ದೆ ಏನಾದ್ರು ಸಾಯಿಸ್ಬಿಟ್ರು ಅಂದ್ರೆ ಇವರೇ ಕೊಡಬೇಕಾಗ್ತದೆ ಅದು 1 ಕೋಟಿ ಬೇಕಾದ್ರು ಆಗಬಹುದು ಹಾಗಾಗಿ ಕುಡಿದು ಓಡಾಡಿಸುವಂತದ್ದು ಗಾಡಿ ಕಂಡೀಷನ್ ಇಲ್ಲ ಅಂದ್ರೆ ಆಚೆ ತೆಗಿಬಾರದು ಆಮೇಲೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಬಿಟ್ಬಿಟ್ಟು ಓಡಿಬಿಡಬೇಡಿ ಕಾನೂನು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಅರೆಸ್ಟ್ ಆಕ್ಸಿಡೆಂಟ್ ಆಗಿ ಇವಾಗ ನಾನು ಹೋಗ್ತಾ ಇದೀನಿ ನನ್ನ ಕಾರಲ್ಲಿ ನಾನು ಹೋಗ್ತಾ ಇದೀನಿ ಯಾವನೋ ಒಬ್ಬ ಏಕೆ ಹೇಗೆ ಪಟ್ ಅಂತ ಬಂದ್ಬಿಟ್ಟು ನಿಂತ್ಕೊಂಡು ಅಂತ ಹೇಳ್ತಿದ್ರು ನಾನು ಏನು ತಲೆನೇ ಕೆಡಿಸ್ಕೊಳ್ಳಲ್ಲ ಯಾಕೆಂದ್ರೆ ಕಾನೂನು ಗೊತ್ತು ನನಗೆ ಯಾರು ಏನು ಹಿಡ್ಕೊಂಡು ನಿಮ್ಮನ್ನ ಸಾಯಿಸ್ಬಿಡಲ್ಲ ಆಮೇಲೆ ಇಮಿಡಿಯೇಟ್ FIR ಜೈಲ್ ಕಳಿಸುವಂತದ್ದು ಆಕ್ಸಿಡೆಂಟ್ ಅಲ್ಲಿ ಇಲ್ವೇ ಇಲ್ಲ ತಪ್ಪು ತಿಳ್ಕೊಬಾರ್ದು ಆಮೇಲೆ ಓಕೆನಾ ಹಂಗಾಗಿ ನೀವು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಪೊಲೀಸರು ಬರ್ತಾರೆ ಗಾಡಿನ ಇದು ಮಾಡ್ಕೋತಾರೆ ಗಾಡಿನ ಕಿತ್ಕೋತಾರೆ ಅವತ್ತ ತಗೊಂಡೋಗಿ ಫಾರ್ಮಾಲಿಟೀಸ್ ಎಲ್ಲ ಮಾಡ್ತಾರೆ ವಿತಿನ್ 2 ಡೇಸ್ ಅಷ್ಟೇ ಕೇವಲ 2 ದಿನಗಳಲ್ಲಿ ನಿಮ್ಮ ಗಾಡಿ ನಿಮಗೆ ವಾಪಸ್ ಕೊಡ್ತಾರೆ ನೀವು ಕೋರ್ಟ್ಗೆ ಹೋಗ್ತೀರಾ ಬೇಲ್ ಮಾಡಿಸ್ಕೊಳ್ತೀರಾ ಆಮೇಲೆ PF ಹಾಕಿರ್ತಾರೆ ಆ ಗಾಡಿನ ರಿಲೀಸ್ ಮಾಡ್ಕೊ ಬಂದ್ರೆ ಮುಗೀತು DL ಇನ್ಶೂರೆನ್ಸ್ ಇದ್ರೆ ಕಮ್ಮ ಯಾರು ಡೆತ್ ಆಗಿರ್ತಾರೆ ಅಥವಾ ಯಾರಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಯಾರಿಗೆ ಕಾಲು ಕೈ ಮುರಿದೋಗಿರುತ್ತೆ ಅವರು ಕೋರ್ಟ್ ಅಲ್ಲಿ ಕಾಂಪನ್ಸೇಷನ್ ಕೇಸ್ ಅನ್ನು ಹಾಕೊಳ್ಬೇಕು ಆ ಇನ್ಶೂರೆನ್ಸ್ ಕರೆಕ್ಟ್ ಆಗಿತ್ತು ಗಾಡಿ ಕಂಡೀಷನ್ ಅಲ್ಲಿ ಇತ್ತು ಅಂದ್ರೆ ಇನ್ಶೂರೆನ್ಸ್ ಕಂಪನಿನೇ ಆತನಿಗೆ ಏನು ಕಾಲು ಕೈ ಮುರಿದೋಗಿದೆಯಾ ಅಥವಾ ಸತ್ತೋಗಿದೆಯಾ ಅಂದ್ಬಿಟ್ಟು ಕಂಪನಿ ಇನ್ಶೂರೆನ್ಸ್ ಅನ್ನು ಅವರು ಕೊಡ್ತಾರೆ ಅಕಸ್ಮಾತ್ ಇನ್ಶೂರೆನ್ಸ್ DL ಇಲ್ಲ ಅಂದ್ರೆ ನೀವು ಯಾರು ಗಾಡಿ ಓಡಿಸಿದ್ರಿ ತಗೊಂಡೋಗಿ ಕೂತ್ಕೊಂಡಿರ್ತೀರಾ ಏನು ಕೋರ್ಟ್ ಆರ್ಡರ್ ಮಾಡುತ್ತೆ ಆ ಆರ್ಡರ್ ಅಮೌಂಟ್ ಅನ್ನ ನೀವು ಕಟ್ಟಬೇಕಾಗತ್ತೆ ಸ್ನೇಹಿತರೆ ಇಷ್ಟೇ ಇನ್ನೇನು ಇಲ್ಲ ನೀವು ಓಡಾಡುವಂತ ಸಂದರ್ಭದಲ್ಲಿ ದಿನ ಬೆಳಗಾರ ಜನ ಓಡಾಡ್ತಾ ಇರ್ತಾರೆ ಆಕ್ಸಿಡೆಂಟ್ ಆಗ್ತಾ ಇರ್ತವೆ ಸಾಯೋ ರೇಟ್ಸ್ ಅನ್ನೋ ಬದುಕೋ ರೇಟ್ಸ್ ಅನ್ನೋ ಹಂಗಾಗಿ ಪ್ರತಿಯೊಂದು ಮನೆಗಳಲ್ಲಿ ಇವತ್ತು 2-4 ವೆಹಿಕಲ್ ಮಳಗ ಮಾಡ್ಕೊಂಡಿದ್ದಾರೆ ಗಾಡಿ ಇರೋರು ದಯಮಾಡಿ ಇನ್ಶೂರೆನ್ಸ್ DL ಇಲ್ಲ ಅಂದ್ರೆ ದಯಮಾಡಿ ಗಾಡಿ ಎತ್ಬಿಡಿ ಕುಡಿದು ವಾಹನವನ್ನ ಚಲಾಯಿಸ್ಬಿಡಿ ಸ್ನೇಹಿತರೆ ನಮಸ್ತೆ.